ಸ್ಪೇಸ್ ಇರುತ್ತೆ. ಸೊ ಟಾಪರ್ಸ್ ಆಪ್ಷನ್ಸ್ ಏನಿದೆ ಅದು ನಮಗೆ ಅಷ್ಟಾಗಿ ಗೊತ್ತಿಲ್ಲ. ನಮ್ದು ನೀಟ್ ಫಸ್ಟ್ ರೌಂಡ್ ಆದ್ಮೇಲೆ ನೋಡಬೇಕು ನಮ್ಮ ಸಿ ಇ ಟಿ ಟಾಪರ್ಸ್ ಎಷ್ಟು ಜನ ಈ ನೀಟ್ ಒಳಗೆ ಇದ್ದಾರೆ ಅಂತ. ಇಲ್ಲ ನೀಟ್ನಲ್ಲೂ ಇಲ್ಲ ಸಿ ಇ ಟಿಯಲ್ಲೂ ಇಲ್ಲ ಅಂದರೆ ಐ ಐ ಟಿ ಅಂಥದಕ್ಕೆ ಹೋಗಿರ್ತಾರೆ ಅಂತ ನಾನು ಅಸ್ಯೂಮ್ ಮಾಡಬೇಕಾಗತ್ತೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ ಥರದ ಸಂಸ್ಥೆಗಳು ಜಾಯ್ನ್ ಆಗಿದ್ದಾರೆ ಅಂತ. ಇಲ್ಲ ಈ ಸತಿ ಅಂತ ಅಲ್ಲ, ಲಾಸ್ಟ್ ಟೈಮ್ ನಮ್ಮಲ್ಲಿ ಸಿ ಇ ಟಿ ಫಸ್ಟ್ ರ್ಯಾಂಕ್ ಬಂದಿದ್ದಂತ ವಿದ್ಯಾರ್ಥಿ ಆಲ್ ಇಂಡಿಯಾದಲ್ಲಿ ಫಿಫ್ತ್ ರ್ಯಾಂಕ್ ಸಿಕ್ಸ್ತ್ ರ್ಯಾಂಕ್ ಇದ್ದ ನೀಟ್ನಲ್ಲಿ. ಸಿ ಇ ಟಿಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾನು, ಆಲ್ ಇಂಡಿಯಾ ನೀಟಲ್ಲಿ ಫಿಫ್ತ್ ರ್ಯಾಂಕ್ ಇದ್ದ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಏಮ್ಸ್ಗೆ ಸೇರ್ಕೊಂಡಿದ್ದ ಹುಡುಗ. ಸೊ ಹಾಗಾಗಿ ಆಲ್ ಇಂಡಿಯಾದಲ್ಲಿ ಹೈ ರ್ಯಾಂಕ್ ಬಂದರೆ ಏಮ್ಸ್ ಅಂತ ಆಲ್ ಇಂಡಿಯಾ ಇದರಲ್ಲಿರುವಂಥ ಸಂಸ್ಥೆಗಳಿಗೆ ಮೆಡಿಕಲ್ ಸಂಸ್ಥೆಗಳಿಗೆ ಸೇರ್ತಾರೆ. ಸೊ ಆ ಥರನೂ ಆಗಿರಬಹುದು. ಈ ಸಿ ಇ ಟಿ ಸಹಾಯ ಕೇಂದ್ರ ಯಾಕೆ ಅಂದರೆ ಈಗ ನಮ್ಮ ಪ್ರಾಸೆಸ್ ಎಲ್ಲ ಪೂರ್ತಿ ಆನ್ಲೈನ್ಗೆ ಟರ್ನ್ ಆಗ್ತಾ ಇದೆ. ಯಾಕೆಂದರೆ ಈಗ ಎಲ್ಲರೂ ಹೇಳೋದು ನಾವು ಇಲ್ಲಿ ಇಷ್ಟು ಬರಬೇಕು ಇಷ್ಟು ಕಾಯಬೇಕು ಅಂತ. ಮೊದಲನೇದಾಗಿ ನಮ್ಮ ದೇಶದ ಜನಸಂಖ್ಯೆ ಏನು ಕಡಿಮೆ ಇಲ್ಲ, 150 ಕೋಟಿ ಇರುವಾಗ ನಾವು ಒಂದಿನಕ್ಕೆ 50 ಜನ ಅನ್ನಂತೂ ಕರೆಯೋಕ್ಕಾಗಲ್ಲ. ಸ್ಟೂಡೆಂಟ್ಸ್ ಸಂಖ್ಯೆ 2 ಲಕ್ಷ ಇರುತ್ತೆ, 30,000 ಇರುತ್ತೆ, 40,000 ಇರುತ್ತೆ. ಸೊ ಅಟ್ ಎನಿ ರೇಟ್ ನಾವು ದಿನಕ್ಕೆ 1,000 ದಿಂದ 2,000 ಹುಡುಗರನ್ನಂತೂ ನಾವಿಲ್ಲಿ ಕರೀಲೇಬೇಕು. ಸೊ 2,000 ಹುಡುಗರು ಇಲ್ಲಿ ಬಂದಾಗ ಅಷ್ಟು ವೇಟಿಂಗ್ ಟೈಮ್ ಅಂತೂ ಇರುತ್ತೆ. ಈಗ ಒಂದೊಂದೇ ಬ್ಯಾಚಸ್ ನಾವು ಮಾಡಿದ್ರು ಒಬ್ಬ ವ್ಯಕ್ತಿಗೆ 3 ಗಂಟೆಯಿಂದ 4 ಗಂಟೆ ಅಂತ ಅಂತೂ ಖಂಡಿತ ಹಿಡಿಯತ್ತೆ. ಮತ್ತು ಸಾಮಾನ್ಯ ಜನ ಈಗ ಸ್ವಲ್ಪ ರೆಸ್ಟ್ಲೆಸ್ ಆಗ್ತಾರೆ, 3-4 hours ಅವರಿಲ್ಲಿ ಸ್ಪೆಂಡ್ ಮಾಡಿದ್ರೆ ಸಾಮಾನ್ಯ ರೆಸ್ಟ್ಲೆಸ್ ಆಗ್ತಾರೆ. ಜೊತೆಗೆ ಈ ಹೀಗೆ ನಮ್ಮ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇರೋದು ಮತ್ತು ನಮ್ಮ ಸ್ಟೂಡೆಂಟ್ ಕಮ್ಯುನಿಟಿ ನಂಬರ್ ತೀರಾ ಜಾಸ್ತಿ ಆಗ್ತಾ ಇರೋದ್ರಿಂದ ಫಿಸಿಕಲ್ ಆಗಿ ಎಲ್ಲರನ್ನು ಇಲ್ಲಿ ಕರೆದು ನಮ್ಮ ಅಪ್ಲಿಕೇಶನ್ಸ್ ಆಗಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆಗಲಿ ಮಾಡೋದು ಮುಂದೆ ಮುಂದೆ ಟೈಮ್ಗೆ ಇನ್ನು ಭಾಳ ಕಷ್ಟ ಆಗುತ್ತೆ. ನಮ್ಮ ಲಾಸ್ಟ್ ಇಯರ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ನಾವು ಸುಮಾರು 3 ಲಕ್ಷ ಹುಡುಗರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲೇ ಮಾಡಿದ್ದೀವಿ ಕೆಇಎಲ್ಲಿ. ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್. ಮತ್ತೆ ಈಗ ಎಲ್ರಿಗೂ ಸ್ವಲ್ಪ ಪೇಷನ್ಸ್ ಎಲ್ಲ ಕಡಿಮೆ ಇರೋದ್ರಿಂದ, ಜೊತೆಗೆ ಮುಂದೆ ಮುಂದೆ ಇದು ಸಾಧ್ಯ ಇಲ್ಲ ಇಷ್ಟೊಂದು ಲಕ್ಷಾಂತರ ಹುಡುಗರಿಗೆ ಎಲ್ಲರನ್ನೂ ಇಲ್ಲೇ ಕರೆದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡೋದು ಎಲ್ಲ. ಸೊ ಹಾಗಾಗಿ ಟ್ರಯಲ್ ಬೇಸಿಸ್ ಮೇಲೆ ನಾವು ಈ ಸತಿ ಆನ್ಲೈನ್ ವೆರಿಫಿಕೇಷನ್ ಆಫ್ ಮಾಡ್ಕೊಂಡಿದ್ವಿ. ಆನ್ಲೈನ್ ವೆರಿಫಿಕೇಷನ್ ಆಫ್ ಮಾಡಿಕೊಂಡಾಗ ನಮಗೆ ಭಾಳಷ್ಟು ಇಶ್ಯೂಸ್ ಬಂತು. ಭಾಳಷ್ಟು ಇಶ್ಯೂಸ್ ಅಂದರೆ ಸುಮಾರು 80% ಜನ ಕಂಪ್ಲೈ ಮಾಡಿದ್ರು. ಅಂದರೆ ನಾವು ಏನು ಹೇಳ್ತಿದ್ವಿ, ನೀವು ನಿಮ್ಮ ಅಪ್ಲಿಕೇಶನಲ್ಲಿ ನೀವು 3A ಹೇಳಿದರೆ ಅದಕ್ಕೆ ತಕ್ಕದಾಗಿರೋಂಥ ಆರ್ ಡಿ ನಂಬರ್ ಹಾಕಬೇಕು ಅಂತ. ಸೊ ತಕ್ಕದಾಗಿರೋ ಆರ್ ಡಿ ನಂಬರ್ ಹಾಕಬೇಕು ಅಂದಾಗ ಮೆಜಾರಿಟಿ 80% ಜನ ಕಂಪ್ಲೈ ಮಾಡಿದ್ರು. ಆದರೆ ಸುಮಾರು ಒಂದು 15% ಅವಾಗಲೂ ಮಾಡಲಿಲ್ಲ. ಆಮೇಲೆ ಏನಾಯಿತು, ಯಾವಾಗ ನಾವು ವೆರಿಫಿಕೇಷನ್ ಸ್ಲಿಪ್ ಎಲ್ಲ ಬಿಟ್ವಿ ಅವಾಗ ಎಚ್ಚೆತ್ಕೊಂಡು ಕೆಲವರು ಮಾಕ್ ಅಲಾಟ್ಮೆಂಟ್ ಆದಮೇಲೆ ಅವಾಗ ಎಲ್ಲ ಬಂದು ಹೇಳ್ತಿದ್ರು ನನ್ನ ಕ್ಯಾಟಗರಿ ಎಲ್ಲ ನೀವು ಜಿ ಎಂ ಮಾಡಿಬಿಟ್ಟಿದ್ದೀರಾ ಜಿ ಎಂ ಮಾಡಿದ್ದೀರಾ ಅಂತ. ಸೊ ಈ ಥರ ಸನ್ನಿವೇಶಗಳು ಯಾಕೆ ಬರುತ್ತೆ? ಮತ್ತೆ ಇನ್ನು ಕೆಲವರು ಹುಡುಗರು ಸ್ವಲ್ಪ ಜಾಸ್ತಿ ಸ್ಮಾರ್ಟ್, ಆರ್ ಡಿ ನಂಬರ್ ಎಲ್ಲ ಹಾಕಿದ್ದಾರೆ ಅವ್ರು ಕರೆಕ್ಟಾಗಿ, ಅದು ಅವ್ರು ಹೇಳಿರೋ ಕಮ್ಯುನಿಟಿಗೆ ಮ್ಯಾಚ್ ಆಗುತ್ತೆ 3A 3A ಅಂತ. ಆದರೆ ಅವ್ರ ಅಕ್ಕಂದು ತಮ್ಮಂದು ಎಲ್ಲ ಹಾಕೊಂಡು ಬಿಟ್ಟಿದ್ದಾರೆ, ಬಟ್ ನನ್ನ ಹೆಸರು ಸಾಫ್ಟ್ವೇರ್ ಮ್ಯಾಚ್ ಮಾಡುತ್ತೆ ಅನ್ನೋದನ್ನು ಅವರು ಯೋಚನೆ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಅದು ಮಿಸ್ ಮ್ಯಾಚ್ ಬಂದು ಅವ್ರಿಗೂ ಎಲ್ಲ ಜಿ ಎಂ ಮಾಡಿ ಕೊನೆಗೆ ಎಲ್ಲ ಹುಡುಗರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅಲಾಟ್ಮೆಂಟ್ ಆದಮೇಲೂ ಮಿಸ್ ಮ್ಯಾಚಸ್ ಏನೇನು ಲಿಸ್ಟ್ ಇದೆ ಅವ್ರನ್ನೆಲ್ಲ ಕರೆದು ಅವ್ರ ಡಾಕ್ಯುಮೆಂಟ್ಸ್ನೆಲ್ಲ ವೆರಿಫೈ ಮಾಡಿನೇ ಬಿಟ್ವಿ. ಈಗ ಸಪೋಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮೊದಲು ಇದನ್ನ ಅಂದರೆ ಅಲಾಟ್ಮೆಂಟಿಗೆ ಮೊದಲು ಮಾಡಿದರೆ 15,000 ಕರಿಬೇಕಿತ್ತು. ಅಲಾಟ್ಮೆಂಟ್ ಮೇಲೆ ಆದಮೇಲೆ ಕರೆದ್ರೆ ಸೀಟ್ ಅಲಾಟ್ ಆದವ್ರು ಮಾತ್ರ ಬರೋದ್ರಿಂದ ಅದು 300-500 ಇಳಿಯುತ್ತೆ. ಸೊ ಹಾಗಾಗಿ ಈಗ ಎಲ್ಲ ಹುಡುಗರಿಗೂ ಒಂದು ಅಂದಾಜಿರೋದು ಮುಖ್ಯ, ಅಪ್ಲಿಕೇಶನ್ ಏನಿರುತ್ತೆ, ಅದಕ್ಕೆ ಬೇಕಾಗಿರೋಂಥ ಪೂರಕ ದಾಖಲೆಗಳು ಏನು, ಮತ್ತು ನಮ್ಮ ಪ್ರಾಸೆಸ್ಗಳು ಹೇಗಿರುತ್ತೆ, ಅದರಲ್ಲಿ ಹೇಗೆ ಭಾಗವಹಿಸಬೇಕು ಅಂತ. ಸೊ ಆನ್ಲೈನ್ ಪ್ರೋಗ್ರಾಮ್ ಯಶಸ್ವಿ ಆಗಬೇಕು ಅಂದರೆ ಆ ಟಾರ್ಗೆಟ್ ಕಮ್ಯುನಿಟಿ ಏನಿರುತ್ತಲ್ಲ, ದೇಶದ ನಾಲೆಡ್ಜ್ ಆಫ್ ದಿಸ್ ಪ್ರೋಗ್ರಾಮ್, ಇಲ್ಲಾಂದರೆ ನಾವು ಬರೀ ಕಷ್ಟ, ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ಕೆಲಸ ಮಾಡಿದ್ರು ಇಲ್ಲಿ ಸಾಲಲ್ಲ, ಮತ್ತು ಆ ಕಡೆಯಿಂದ ಅಂಥ ರೆಸ್ಪಾನ್ಸ್ ಕೂಡ ಬರ್ತಾ ಇರೋಲ್ಲ. ಸೊ ಹಾಗಾಗಿ ಈ ರೀತಿಯಾದ ಸಿ ಇ ಟಿ ಸಹಾಯ ಕೇಂದ್ರನ ಕಾಲೇಜಸ್ಸಲ್ಲಿ ಸ್ಥಾಪಿಸಿದ್ರೆ ಹುಡುಗರಿಗೂ ಅನುಕೂಲ ಆಗುತ್ತೆ, ಮತ್ತು ನಮಗೂ ನಮ್ಮ ಪ್ರೋಗ್ರಾಮ್ಸ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮದು ಹೇಗೆ ಅಲ್ಲಿ ಫಂಕ್ಷನ್ ಆಗುತ್ತೆ ಅಂತ ಸ್ಟೂಡೆಂಟ್ಸ್ಗಳಲ್ಲಿ ಯಾವ ರೀತಿ ಉಪಯೋಗ ಮಾಡ್ಕೋಬೋದು, ಮತ್ತು ಎಷ್ಟು ಕಾಲೇಜ್ನಲ್ಲಿ ಇದು ಜಾರಿಗೆ ಮಾಡ್ತಿದ್ದೀರಾ? ಆಲ್ ಗವರ್ಮೆಂಟ್ ಕಾಲೇಜಸ್. ಪ್ರೈವೇಟ್ ಕಾಲೇಜಸ್ ಇಂಟ್ರೆಸ್ಟೆಡ್ ಇದ್ರೆ ಅಲ್ಲೂ ಹೆಚ್ಚುವರಿ ಅಂತ ಇಲ್ಲ, ಇದನ್ನ ಬೇಸಿಕ್ ಸ್ಟೇಜ್ನಲ್ಲಿ ಇದೆ ಈಗ ಸದ್ಯಕ್ಕೆ ಕಾನ್ಸೆಪ್ಟು. ಈ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅವ್ರ ಜೊತೆ ಮಾತಾಡಿ ಆಮೇಲೆ ಒಂದು ಫೈನಲೈಸ್ ಮಾಡ್ಕೊಳ್ಬೋದಾಗಿದೆ. ಇನಿಷಿಯಲಿ ನಾವು ಕೆಲವು ಲೆಕ್ಚರರ್ಸ್ನ ನೋಡಲ್ ಆಫೀಸರ್ಸ್ ಅಂತ ಐಡೆಂಟಿಫೈ ಮಾಡ್ಕೊಳ್ತೀವಿ, ಮೇಲ್ ಮತ್ತು ಫೀಮೇಲ್ ಲೆಕ್ಚರರ್ಸ್ಗೆ. ಅವ್ರಿಗೆ KEA ಇಂದ ಟ್ರೈನ್ ಆಗುತ್ತೆ. ಸೊ
ನೆಕ್ಸ್ಟ್ ಅವರು ತಮ್ಮ ಹುಡುಗರಿಗೆ ಯಾರ್ಯಾರು ಸಿ ಇ ಟಿ ಬರೆಯೋದಕ್ಕೆ ಇಚ್ಛಿಸ್ತಾ ಇದ್ದಾರೆ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡಬಹುದು, ಮತ್ತೆ ಕೊಟ್ಟರೆ ಅದು ಸಹಾಯನೂ ಆಗುತ್ತೆ ಹುಡುಗರಿಗೆ. ಮತ್ತೆ ಅಪ್ಲಿಕೇಶನ್ ಫಿಲ್ಲಿಂಗ್ ಅಲ್ಲಿ ಏನೋ ಡೌಟ್ಸ್ ಬಂದರೆ ಅದನ್ನು ಕೂಡ ಅವರು ಕ್ಲಾರಿಫೈ ಮಾಡಬಹುದಾಗಿರುತ್ತೆ. ಇಲ್ಲ ಆಕ್ಚುಲಿ ಇದು ಸ್ವಲ್ಪ ನಮ್ದು ಅಲಾಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಡಿಸೆಂಬರ್ ಇಂದ ಇದನ್ನ ಇಂಪ್ಲಿಮೆಂಟ್ ಮಾಡುವಂತ ಐಡಿಯಾ ಇದೆ ರಾಜ್ಯಾದ್ಯಂತ.